ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ನಾಳೆ ಅಕ್ಟೋಬರ್ ಹದಿನೈದು ವಿಶೇಷವಾದ ಮಂಗಳವಾರ ಮುನ್ನೂರ ಹನ್ನೆರಡು ವರ್ಷಗಳ ಕಾಲದ ನಂತರ ಈ ರಾಶಿಯವರಿಗೆ ಒಲಿದು ಬಂದಿದೆ ಕುಬೇರ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ನೀವೇ ಅದೃಷ್ಟವಂತರು ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ದೋಷಗಳಿಗೆ ಪರಿಹಾರ ಖಂಡಿತ ಹಾಗಾದರೆ ಏನನ್ನೆಲ್ಲ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೇನೆ ನೀವು ದೇವರನ್ನ ನಂಬುವುದಾದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ಮೊದಲ ರಾಶಿ ಕರ್ಕಾಟಕ ರಾಶಿ ಈ ರಾಶಿಯವರು ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದವರು ಮತ್ತು ನೆಮ್ಮದಿಯವರ ಜೀವನದಲ್ಲಿ ಮಾಯವಾಗಿ ಕೆಲವು ವರ್ಷಗಳು ಕಳೆದಿದೆ ಎಂದು ಹೇಳಿದರೆ ತಪ್ಪಾಗಲ್ಲ ಇಂದಿನಿಂದ ಈ ರಾಶಿಯವರ ಮೇಲೆ ಕುಬೇರ ದೇವರ ನೇರ ದೃಷ್ಟಿ ಬಿದ್ದಿರುವುದರಿಂದ ಇವರ ಜಾತಕದಲ್ಲಿ ಇರುವಂತಹ ಎಲ್ಲಾ ದೋಷಗಳು ನಿವಾರಣೆ ಆಗಲಿದ್ದು ಇವರ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿದೆ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿದ್ದು ಅವರ ಆಯಸ್ಸು ವೃದ್ಧಿಸಲಿದೆ ವಿದ್ಯಾರ್ಥಿಗಳಿಗೆ ಏನಾದರೂ ಸಾಧನೆಯನ್ನ ಮಾಡಲು ಇದು ಬಹಳ ಸೂಕ್ತವಾದ ಸಮಯವಾಗಿದೆ ಬಂಧುಗಳು ನಿಮಗೆ ಕೆಡಕನ್ನ ಬಯಸಬಹುದು ಸ್ವಲ್ಪ ಎಚ್ಚರ ಇನ್ನು ಎರಡನೇದಾಗಿ ಮೇಷರಾಶಿ ಈ ರಾಶಿಯವರು ಹಲವು ದಿನಗಳಿಂದ ಮಾಡುವ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ನಷ್ಟವನ್ನ ಅನುಭವಿಸುತ್ತಾ ಬಂದಿದ್ದಾರೆ ಈ ತಿಂಗಳಿನಿಂದ ಈ ರಾಶಿಯವರಿಗೆ ಅದೃಷ್ಟ ಒರಿದು ಬಂದಿದ್ದು ಇವರು ಅನುಭವಿಸಿದ ಎಲ್ಲಾ ನಷ್ಟಗಳು ಸರಿ ಹೋಗಿ ಒಳ್ಳೆಯ ಲಾಭ ಇವರದ್ದಾಗಲಿದೆ ವರ್ಷದಲ್ಲಿ ಒಮ್ಮೆ ನಿಮ್ಮ ಮನೆ ದೇವರ ದರ್ಶನವನ್ನ ಮಾಡಿ ಆಶೀರ್ವಾದವನ್ನ ಪಡೆಯಿರಿ ಮತ್ತು ದೂರ ಪ್ರಯಾಣವನ್ನ ಆದಷ್ಟು ಕಡಿಮೆ ಮಾಡಿ ಮಾಡುವ ಕೆಲಸದಲ್ಲಿ ಮೂರನೇ ವ್ಯಕ್ತಿಯನ್ನ ಸೇರಿಸಿಕೊಳ್ಳಬೇಡಿ ಕಷ್ಟವನ್ನ ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಧೈರ್ಯವನ್ನ ಕಳೆದುಕೊಳ್ಬೇಡಿ ಮೂರನೇದಾಗಿ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಕ್ರ ದೆಸೆ ಆರಂಭ ಆಗಲಿದ್ದು ಹೊಸ ವ್ಯಾಪಾರ ಅಥವಾ ವ್ಯವಹಾರವನ್ನ ಆರಂಭ ಮಾಡಲು ಇದು ಸರಿಯಾದ ಸಮಯ ವಾಹನಗಳ ಖರೀದಿ ಮಾಡಲು ಮತ್ತು ಚಿನ್ನಾಭರಣವನ್ನು ಖರೀದಿ ಮಾಡಲು ಇದು ಸೂಕ್ತವಾದ ಸಮಯವಾಗಿದೆ ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದ್ದು ಯಾರ ಜೊತೆನೂ ಜಗಳವನ್ನ ಮಾಡಿಕೊಳ್ಬೇಡಿ ಮುಂದಿನ ಮೂರು ತಿಂಗಳುಗಳ ಕಾಲ ನಿಮ್ಮ ಕೈಯಲ್ಲಿ ಹಣ ಸ್ವಲ್ಪ ಓಡಾಡಲಿದ್ದು ನಿಮ್ಮ ಬಳಿ ಸಾಲ ಕೇಳುವವರ ಸಂಖ್ಯೆ ಹೆಚ್ಚಾಗುತ್ತದೆ ಆದರೆ ಈ ಸಮಯದಲ್ಲಿ ಯಾರಿಗೂ ಸಾಲವನ್ನು ಕೊಡಬೇಡಿ ಇನ್ನು ಕೊನೆಯದಾಗಿ ಕುಂಭರಾಶಿ ಈ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿದ್ದು ಅದನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ ಬಡವರಿಗೆ ಆದಷ್ಟು ದಾನವನ್ನ ಮಾಡಿದ್ರೆ ನಿಮ್ಮ ಪುಣ್ಯ ಇನ್ನಷ್ಟು ಹೆಚ್ಚಾಗಲಿದೆ ಈ ತಿಂಗಳಲ್ಲಿ ನಿಮ್ಮ ಮೇಲೆ ಇರುವ ಎಲ್ಲ ದೃಷ್ಟಿದೋಷಗಳು ನಿವಾರಣೆ ಆಗಲಿದ್ದು ನೀವು ಅಂದುಕೊಂಡ ಕೆಲಸಗಳು ಸರಾಗವಾಗಿ ನೆರವೇರಲಿದೆ ಈ ವರ್ಷ ನಿಮಗೆ ಖುಷಿಯ ಸುದ್ದಿ ಸಿಗಲಿದೆ ಮತ್ತು ಪ್ರೇಮಿಗಳಿಗೆ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳಲು ಇದು ಸರಿಯಾದ ಸಮಯ ಮೂಕ ಪ್ರಾಣಿಗಳಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ತಿನಿಸುಗಳನ್ನು ನೀಡಿ ಮತ್ತು ಯಾವುದೇ ಕಾರಣಕ್ಕೂ ಪ್ರಾಣಿ ಹಿಂಸೆಯನ್ನ ಮಾಡಬೇಡಿ ಸಹಾಯ ಕೇಳಿ ಬಂದವರನ್ನ ಬರಿಕೈಯಲ್ಲಿ ಯಾವತ್ತೂ ಕೂಡ ಕಳುಹಿಸಬೇಡಿ ವಿವಿಧ ಮೂಲಗಳಿಂದ ಆದಾಯ ಹರಿದು ಬರಲಿದೆ ಮತ್ತು ಖರ್ಚಿನ ದಾರಿ ಕೂಡ ಜಾಸ್ತಿ ಆಗ್ಲಿದೆ ಎಚ್ಚರ ಇದರಲ್ಲಿ ನಿಮ್ಮ ರಾಶಿಯು ಇದ್ದರೆ ಓಂ ಕುಬೇರ ಎಂದು ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ ಧನ್ಯವಾದಗಳು